ಏನೇ ಇದು ಇಷ್ಟೊಂಥರ ಮಿಠಾಯಿ ಇಟ್ಕೊಂಡು ಕೂತಿದಾರಲ್ಲ, ಯಾವನ್ ತಿನ್ನೋದಕ್ಕೆ ಇದು? ಯಾವನು ತಿನ್ನೋದಿಲ್ಲ ಅದನ್ನೆಲ್ಲ, ಅದೆಲ್ಲ ನಮಗೇನೆ. ಓಹೋ, ನಾವು ತಿನ್ನೋದಕ್ಕೆ ಅಂತ ಪಾಪ ಇಷ್ಟೊಂಥರ ಸ್ವೀಟ್ ಮಾಡ್ಕೊಂಡು ಬಂದಿದಾರ ಇವರು? ಇದನ್ನೆಲ್ಲ ಕಷ್ಟಪಟ್ಟು ಅವ್ರು ಮಾಡಿದ್ದು ಅಂತ ತಿಳ್ಕೊಂಡಿದ್ಯಾ? ಇದನ್ ಮಾಡಿದ್ದು ನಾನು. ತಗೋ ಲಾಡು. ಏನೇ ಇಷ್ಟು ದಪ್ಪ ಇದೆ ಲಾಡು? ಇದನ್ನ ತಿಂದ್ರೆ ಲವ್ ಮಾಡಕ್ಕಾಗಲ್ಲ, ಬೆಚ್ಚಗ ಪಾಚ್ಕೋಬೇಕಾಗತ್ತ ಅಷ್ಟೇ. ಪಾಚ್ಕೊಂಡ್ರೇನೆ ಅಲ್ವಾ ಮರಿ ಲವ್ ಮಾಡೋದು? ಮರಿ ಯು ಡೋಂಟ್ ವರಿ, ನಾವಿಬ್ರು ಇಲ್ಲಿರುವಾಗ ಅವ್ರು ಹೋಗ್ತಾರೆ. ಆಗ ನಾನ್ ರೆಡಿ. ಏನೇ ಸಿಕ್ಕಿದ ತಕ್ಷಣ ಎಲ್ಲಿಂದ್ರಲ್ಲಿ ಬಿದ್ದ್ಬಿಡೋದ? ಲವ್ ಅಲ್ಲಿ ಬಿದ್ದಿರುವಾಗ ಬೇರೆ ಎಲ್ಲಿ ಬಿದ್ರೆ ಏನ್ ಗುರು? ಬೇರೆ ಎಲ್ಲಿ ಬಿದ್ರು ಪರವಾಗಿಲ್ಲ, ಸಮುದ್ರದಲ್ಲಿ ಬಿದ್ರೂ ಎದ್ದು ಬರಬಹುದು, ಆದ್ರೆ ಪ್ರೇಮದಲ್ಲಿ ಬಿದ್ರೆ ಮಾತ್ರ ಎದ್ದು ಬರೋಕ್ಕಾಗಲ್ಲ. ಗೊತ್ತಾ? ಗೊತ್ತಿದೆ, ನನಗೆ ಹೇಳ್ತಿದೀಯ ನೀನು? ನಿನ್ನ ನೆನಪಲ್ಲೇ ಬಿದ್ದಿದ್ದೀನಿ ನಾನು. ನನಗಿರೋದು ಒಂದೇ ಪ್ರೀತಿ ಅಲ್ಲ ಕಣೆ, ನಾನು ನಿನ್ನ ಪ್ರೀತಿಸ್ತೀನಿ, ಸಂಗೀತಾನ್ ಪ್ರೀತಿಸ್ತೀನಿ, ಎಲ್ಲಕ್ಕಿಂತ ಹೆಚ್ಚಾಗಿ ನಮ್ಮ ಅಮ್ಮನ್ ಪ್ರೀತಿಸ್ತೀನಿ. ಅಮ್ಮನ ಮಗು. ಲೈಫಲ್ಲಿ ಅಮ್ಮ ಕೊಡೋ ಪ್ರೀತಿನೇ ಬೇರೆ, ಲವ್ವರ್ ಕೊಡೋ ಪ್ರೀತಿನೇ ಬೇರೆ, ಎರಡನ್ನು ಗೆಲ್ಲಬೇಕಪ್ಪ. ಹೌದಲ್ಲ ನೋಡ್ರ, ಅಯ್ಯೋ ಅಮ್ಮ ನನಗೇನು ಆಗಿಲ್ಲ, ಆಗ ನನ್ನ ಹೊತ್ಕೊಂಡು ಹುಡುಗಿರು ಈಗ ಬಿಟ್ರು ಅಷ್ಟೇ. ಅಮ್ಮವ್ರೇ ದೇವ್ರ ದೊಡ್ಡನು, ಹೆಂಗ್ ಹೋಗಿದ್ರು ಹಂಗೆ ಬಂದವ್ರೆ, ಚಿಕ್ಕೇಜ್ ಬಂದ್ರಿಗೆ ಏನೂ ಆಗಿಲ್ಲ. ಯಾಕಾಗಿಲ್ಲ? ನನ್ನ ಮಗನಿಗೆ ದೃಷ್ಟಿಯಾಗಿರೋದು ಕಾಣಿಸ್ತಾ ಇಲ್ವಾ? ಸರ್ವಿಸ್ ಇಲ್ಲದ ಗಾಡಿ ಹಂಪ್ನಲ್ಲಿ ಜಂಪ್ ಆಗಿ ಬಿದ್ದಂಗೆ ಬುದ್ರಲ್ಲಾಗುರು. ಪರ್ಮಿಟ್ ಇಲ್ಲದ ಎಲ್ಲಾಂದ್ರಲ್ಲಿ ಹೋದ್ರೆ ಹಿಂಗಮ್ಮ ಅವ್ರೆ ಆಗೋದು? ಅಷ್ಟು ಗೊತ್ತಾಗದಲ್ಲ ನಾವು ಬೋದುಗುಂಬಳಕಾಯಿ, ಪರ್ಮಿಟ್ ಅಂದ್ರೆ ಮದುವೆ. ಮದುವೆನಾ? ಏನೇ ಯಾವಾಗ್ಲೂ ಕಿಡ್ನಾಪ್ ಮಾಡಿಬಿಟ್ಟು ಲವ್ ಮಾಡ್ತಿದ್ದೆ, ಇವತ್ತು ಅದೇ ಮಾಡ್ತೀಯ ಅಂತ ತಿಳ್ಕೊಂಡಿದ್ರೆ ಕಟ್ ಹಾಕ್ಬಿಟ್ಟು ಟಾರ್ಚರ್ ಮಾಡ್ತಿದೀಯಲ್ಲ. ಇದೇನು ಲವ್ ಸ್ಟೇಷನ್ ಇಲ್ಲ ಪೊಲೀಸ್ ಸ್ಟೇಷನ್? ಲವ್ ಮಾಡಿ ಮೋಸ ಮಾಡೋ ನಿನ್ನಂಥವ್ಗೆ ಲವ್ ಸ್ಟೇಷನು ಪೊಲೀಸ್ ಸ್ಟೇಷನ್ ಆಗ್ಲೇಬೇಕಲ್ವಾ? ನಾನೇನು ಮೋಸ ಮಾಡಿದೆ ನಿನಗೆ? ನಿಮ್ಮಮ್ಮ ನಿನಗೆ ಮದುವೆ ಏರ್ಪಾಟ್ ಮಾಡಿದ್ದು ನಿಜ ತಾನೇ? ಹತ್ತೆ ರೀ, ಅದಕ್ಕೆ ಅನ್ನೋದು ಹೆಂಗಸರಿಗೆ ಆತರದ ಬುದ್ಧಿ ಜಾಸ್ತಿ ಅಂತ. ನಮ್ಮ ಮನೆಯಲ್ಲಿ ಮದುವೆ ಸುದ್ದಿ ಎತ್ತಿದ್ರು ಅಷ್ಟ್ರಲ್ಲಿ ನೀನು. ಮದುವೆ ಸುದ್ದಿ ಬಂದ ತಕ್ಷಣ ನೀನ್ ಮೊದಲು ನನಗ್ ತಿಳಿಸ್ಬೇಕಾಗಿತ್ತು. ಅದನ್ನ ತಿಳಿಸೋವರೆಗೂ ನೀನು ಬಿಟ್ರೆ ತಾನೆ ಅಷ್ಟ್ರಲ್ಲಿ ಎತ್ಕೊಂಡ್ಬಂದು ನನ್ಗೆ ಕಟ್ ಹಾಕಿದೀಯ? ತಪ್ಪು ನಿಂದೆ ತಾನೆ? ಹೌದಪ್ಪ ಹೌದು, ನಂದೇ ತಪ್ಪು. ನಾನು ನಿನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸದ್ನಲ್ಲ, ಕಿಡ್ನಾಪ್ ಮಾಡಿದೆ, ಕೇಸ್ ಕೊಟ್ಟೆ,
ನಾನು ನಿಮ್ಮ ಮಮ್ಮಿಗೆ ಏನು ತಪ್ಪು ಮಾಡಿದೆ ಅಂತ ನನಗೆ ಹೀಗೆ ಮಾಡಿಬಿಟ್ರು. ಅಲ್ಲ ಕಣೆ, ಈಗ ಏನು ಮೋಸ ಮಾಡಿರೋದು ನಿನಗೆ? ಯಾವತ್ತಿದ್ರು ನಾನೇ ನಿನ್ನನ್ನು ಮದುವೆ ಆಗೋದು. ನಿಜವಾಗ್ಲು? ಸತ್ಯವಾಗ್ಲು ಕಣೆ. ಮೊದಲು ಇದನ್ನು ಬಿಚ್ಚು ಬಾ. ನಿಜ ತಾನೆ, ನನ್ನ ಹತ್ರ ಸುಳ್ಳು ಹೇಳ್ಬಾರ್ದು. ನೀವಿಲ್ಲ ಅಂದ್ರೆ ನನ್ನ ಪ್ರಾಣನೇ ಹೊರಟೋಗುತ್ತೆ.